ಓಪನ್ ಆಗಿ ಹೇಳ್ಬಿಡ್ತೀನಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಆ ಒಂದು ಇದಕ್ಕೋಸ್ಕರ ನಾನು ಮಿಸ್ ಮಾಡ್ಕೊಂಡಿದ್ದೆ. ಇವತ್ತು ಕೂಡ ಒಂದು ಇಲ್ಲಿ ತನಕ ಅವರ ಒಂದು ಸಿನಿಮಾದಲ್ಲಿ ಇನ್ನೂ ಸಿಕ್ಕಿಲ್ಲ, ನೋಡೋಣ ಕಾದು ನೋಡೋಣ. ಯಾಕೆಂದರೆ ಅವರು ಸಿನಿಮಾ ಮಾಡುವಾಗ ನಾವು ಬೇರೆ ಸಿನಿಮಾದಲ್ಲಿ ಇರ್ತೀವಿ, ಹಾಗಾಗಿ ಸೊ ತುಂಬ ಕಡಿಮೆ. ನೋಡಿ ಇವಾಗ ನಾನು ಮೃಗಶಿರ ಸಿನಿಮಾ ಮಾಡಬೇಕಾದ್ರೆ ಮಾಣಿಕ್ಯ ಸಿನಿಮಾ ಬಂದಿತ್ತು, ಆದ್ರೂ ಒಂದು 2 ಡೇಸು ಫ್ರೀ ಮಾಡಿಕೊಂಡು ಹೋದ್ವಿ ನಾವು. ಅಲ್ಲಿ ಮಡಿಕೇರಿಯಿಂದ ಬೆಂಗಳೂರು ಬಂದ್ವಿ, ತಾವರಗೆರೆ ಹತ್ರ ಅಲ್ಲಿ ಶೂಟ್ ಮಾಡಿದ್ದು ಮಾಣಿಕ್ಯ ಸಿನಿಮಾ. ಆದರೂ ಕಂಟಿನ್ಯೂಟಿ ಇತ್ತು, ಆದರೆ ಅಲ್ಲಿ ನಾವು ಮಡಿಕೇರಿನಲ್ಲಿ ಶೂಟ್ ಮಾಡ್ತಾ ಇದ್ವಿ ಮೃಗಶಿರ ಸಿನಿಮಾ ಪ್ರಜ್ವಲ್ ದೇವರಾಜ್ ಅವ್ರ ಜೊತೆ. ಸೊ ಹಾಗಾಗಿ ಕೆಲವೊಂದು ಸಮಯ ಆಗಲ್ಲ, ಸೊ ಒಂದೇ ಟೈಮಿಂಗ್ ಇರುತ್ತೆ, ತುಂಬಾ ಮಿಸ್ ಮಾಡ್ಕೋತಾ ಇರ್ತೀವಿ, ಪಕ್ಕದಲ್ಲೇ ಇರ್ತಾರೆ, ಆದ್ರೂ ಆಗಲ್ಲ, ತುಂಬ ಕಷ್ಟ. ಇನ್ನೊಂದು ನನಗೆ ರವಿಚಂದ್ರ ಸರ್ ಜೊತೆ ಮಾಡಬೇಕು ತುಂಬ ಆಸೆ, ಬಟ್ ಇಲ್ಲಿ ತನಕ ಅವರು ಹತ್ರ ಮೀಟ್ ಆಗಿದ್ದೀನಿ, ಬಟ್ ಅವ್ರ ಸಿನಿಮಾದಲ್ಲಿ ಇನ್ನೂ ಚಾನ್ಸ್ ಸಿಕ್ಕಿಲ್ಲ. ಮತ್ತು ಪಿ ಕೆ ಫ್ಯಾಮಿಲಿ ಅವರು ಹೇಳ್ತಾ ಇದ್ದಾರೆ ನಿಮ್ಮನ್ನು ಕೂಡ ಒಂದು ಬಿಗ್ ಸ್ಕ್ರೀನ್ ಮೇಲೆ ನೋಡೋಕ್ಕೆ ಇಷ್ಟಪಡ್ತೀವಿ. ಅಯ್ಯೋ ಬೇಡ, ಅಂಥದ್ದೇನು ಬೇಡ, ಸೊ ಸಿಂಪಲ್ ಆಗಿರೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅಷ್ಟೊಂದು ಆಸೆಗಳನ್ನ ಯಾವುದು ಇಟ್ಕೊಂಡಿಲ್ಲ ಸಿಸ್ಟರ್. ನಾರ್ಮಲಾಗಿ ಹೆಂಗೆಂಗೆ ಹೋಗುತ್ತೆ ಲೈಫಲ್ಲಿ ಹಣೆಬಾರ ಅನ್ನೋದು ಇರುತ್ತಲ್ವ, ಯಾವ ಥರ ಕರ್ಕೊಂಡೋಗುತ್ತೆ ಅಷ್ಟನ್ನು ಮಾತ್ರ ಹೋಗೋದು ಅಷ್ಟೇ. ಸೊ ನಮ್ಮದೇ ಆದ ಆಸೆಗಳನ್ನ ಇಟ್ಕೊಂಡ್ರೆ ವೇಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡೋದು ನನ್ನ ಅಭಿಪ್ರಾಯದಲ್ಲಿ. ಯಾವುದೇ ಆಸೆ ಇಟ್ಕೊಂಡು ಜೀವನ ಮಾಡಿದ್ರೆ ಅದೆಲ್ಲವೂ ವೇಸ್ಟ್, ಆಸೆ ಇಲ್ಲದೆ ಜೀವನ ಮಾಡ್ತಾ ಇರಬೇಕು ಅಂತ ನನ್ನ ಅಭಿಪ್ರಾಯದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಮನಸ್ಸಲ್ಲಿ ಬಯಸೋದೇ ಒಂದು, ಬದುಕಲ್ಲಿ ನಡೆಯೋದೇ ಇನ್ನೊಂದು ಆಗಾಗುತ್ತೆ. ಸೊ ಹಾಗಾಗಿ ಆಸೆಗೆ ನಿರಾಸೆ ಆಗುತ್ತೆ, ಬೇಡ ಆಸೆನೆ ಇಲ್ಲದೇ ಜೀವನ ಮಾಡಿದ್ರೆ ಬಂದದ್ದೆಲ್ಲವೂ ಕೂಡ ಅಕ್ಸೆಪ್ಟ್ ಅಂದರೆ ಸ್ವೀಕರಿಸ್ತೀವಿ, ಖುಷಿಯಿಂದ ಸ್ವೀಕರಿಸ್ತೀವಿ. ನಾವು ಅಂದ್ಕೊಳ್ಳೋದೇ ಒಂದು ಅಲ್ಲಿ ನಡೆಯೋದೇ ಅಂದರೆ ತುಂಬ ಬೇಜಾರಾಗುತ್ತೆ, ಆರ್ಟ್ ಆಗುತ್ತೆ. ಸೊ ಆ ಬೇಜಾರನ್ನು ಕಳಿಬೇಕಾದ್ರೆ ನಾವು ಯಾವತ್ತೂ ಕೂಡ ಆಸೆಗಳನ್ನ ಇಟ್ಕೋಬಾರ್ದು. ಸೊ ಹೋಗ್ತಾ ಇರಬೇಕು, ಹಣೆ ಬರೋದ್ರಲ್ಲಿ ಏನಾಗುತ್ತೆ ಅದು ಖಂಡಿತ ಹಾಗೆ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಕೂಡ, ನನ್ನ ಅಭಿಪ್ರಾಯದಲ್ಲಿ ಮಾತ್ರ. ಮತ್ತು ಪಿ ಕೆ ಫ್ಯಾಮಿಲಿ ಅವರು ಹೇಳ್ತಾ ಇದ್ದಾರೆ ಸೂಪರ್ ಡೈಲಾಗ್ ಅಂತ ಹೇಳ್ತಾ ಇದ್ದಾರೆ, ತುಂಬ ಖುಷಿ ಆಯಿತು, ನನಗೆ ತುಂಬ ಇಷ್ಟ ಅವರು ಡೈಲಾಗ್ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಶ್ ಅವರ ಮಾತು ಆಯಿತು. ಸೊ ಇನ್ನು ಕನ್ನಡ ಚಿತ್ರರಂಗದಲ್ಲಿ ಅವ್ರದ್ದೇ ಒಂದು ಭಾಷೆಯಲ್ಲಿ ತೋರಿದ್ದಂದರೆ ಅವರು ಯಶ್ ಅವರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಲೋಕಲ್ ಲ್ಯಾಂಗ್ವೇಜು ಮಂಡ್ಯ ಎಷ್ಟು ಚೆನ್ನಾಗಿರುತ್ತೆ ಅವ್ರು ಮಾತಾಡೋ ಒಂದು ಶೈಲಿ ಆಗಿರ್ಬೋದು, ತುಂಬಾ ಇಷ್ಟಪಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತಾಯಿದ್ದೀನಿ. ಮಂಜುನಾಥ್ ಬಾಗಲಕೋಟೆ ಅವರು ಹೇಳ್ತಿದ್ದಾರೆ ನೋಡಿ ಅಣ್ಣತಮ್ಮ, ಈ ಅಣ್ಣತಮ್ಮ ಇಲ್ಲಿ ಯಾರು ಹೀರೋಗಳನ್ನು ಹುಟ್ಟಾಕಲ್ಲ, ನಮಗೆ ನಾವೇ ಹೀರೋ ಆಗಬೇಕು ಖಂಡಿತ. ಹಂಗೋ ಹಿಂಗೋ ಹೆಂಗೋ ಇದ್ವಿ ಹಿಂಗಾಗೋದ್ವಿ ನೋಡು ಅಣ್ಣತಮ್ಮ ಅಣ್ಣತಮ್ಮ ಒಳ್ಳೆ ಹಾಡು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಕೂಡ. ಅಣ್ಣತಮ್ಮ ಇಲ್ಲಿ ಯಾರು ಹೀರೋಗಳನ್ನು ಹುಟ್ಟಾಕಲ್ಲ, ಅಣ್ಣತಮ್ಮ ಇಲ್ಲಿ ಯಾರು ಹೀರೋಗಳನ್ನು ಹುಟ್ಟಾಕಲ್ಲ, ನಮ್ಗೆ ನಾವೇ ಹೀರೋ ಆಗಬೇಕು. ಒಳ್ಳೆ ಡೈಲಾಗ್ ಇದು ಕೂಡ ಅವರ ಒಂದು ಸಿನಿಮಾದಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಕೂಡ. ಒಳ್ಳೆ ಒಂದು ಮಂಜುನಾಥ್ ಅವರು ಡೈಲಾಗ್ ಕೊಟ್ಟಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಕೂಡ. ಮಂಜುನಾಥ್ ಅವರು ಹೇಳ್ತಾ ಇದ್ದಾರೆ ನೋಡಿ ಯಶ್, ಎಸ್ ಬ್ರದರ್, ಗಜಕೇಸರಿಯಲ್ಲಿ ಫಾರೆಸ್ಟ್ ಸೀನ್ಸ್ ಜಾಸ್ತಿ. ಹೌದು ಖಂಡಿತ, ಅದು ನೋಡಿದ್ರೆ ನನಗೆ ಗಜಕೇಸರಿ ಅಂದರೆ ಗೊತ್ತಾಗ್ಬಿಡ್ತು. ಅವಾಗಲೇ ನಾನು ಸ್ಟುಡಿಯೋದಲ್ಲೇ ಹೇಳ್ಬಿಟ್ಟೆ, ನಮಗೆ ಅಸ್ಟೆಂಟ್ ಒದ್ದರಿಗೆ ಹೇಳ್ಬಿಟ್ಟೆ ನಾನು, ಆಗಲ್ಲ ಸುಮ್ಮನೆ ನಾನು ರಿಸ್ಕ್ ತಗೊಳ್ಳಲ್ಲ ರೀ ಅಂತೇಳಿ. ಯಾಕೆಂದರೆ ನಾನು ಡಿ ಕೆ ಸಿನಿಮಾ ಮಾಡಬೇಕಾದ್ರೂ ಕೂಡ ಒಂದು ರಿಸ್ಕಿ ಬಂದಿತ್ತು. ಇಲ್ಲಿ ಇದು KRS ಡ್ಯಾಮ್ ಇದೆಯಲ್ಲ, ಅಲ್ಲಿ ಬೀಳ್ಬೇಕಂತ ಏನೋ ಯಾರೋ ಎದುರಿಸ್ಬಿಟ್ರು ನನಗೆ. ನಾನು ಕೋಟಿ ಕೊಟ್ಟರು ಕೂಡ ನಾನು ಮಾಡಲ್ಲ ಈ ಸೀನ್ ಅಂತ ಹೇಳ್ಬಿಟ್ಟೆ ನಾನು. ಓಪನ್ ಆಗಿ ನಾನು ಮತ್ತು ಪ್ರೇಮ್ ಸರ್ ಹತ್ರ ಹೋಗ್ಬಿಟ್ಟು ಅಲ್ಲಿ ಕೇಳ್ಕೊಂಡೆ ನಾನು, ಸರ್ ಇದಾಗಲ್ಲ ನನಗೆ, ಡ್ಯಾಮ್ ಹತ್ರ ನನಗೆ ಬೀಳೋದಾಗಲ್ಲ ಅಂತ. ಅಯ್ಯೋ ನಿನಗೆ ಆದರೆ ಮಾತ್ರ ಮಾಡು, ಇಲ್ಲ ಅಂದರೆ ಬೇಡ, ಬಿಟ್ಟಾಕು, ತಲೆ ಕೆಡಿಸ್ಕೋಬೇಡ, ಸೈಡಲ್ಲಿ ನಿಂತು ಅಂತ ಹೇಳಿದ್ರು. ಸುಮ್ಮನೆ ಆಗ್ಬಿಟ್ಟೆ ಅವಾಗ. ಸೊ ಇನ್ನೊಂದು, ಅದು ತುಂಬ ನನಗೆ ಭಯ ಆಯಿತು ಡಿ ಕೆ ಸಿನಿಮಾದಲ್ಲಿ ಒಬ್ಬರು ಫೈಟ್ರ್ ಎದುರಿಸ್ಬಿಟ್ಟಿದ್ರು, ನನಗೆ ತುಂಬಾ ಭಯ ಆಗಿತ್ತು. ಮತ್ತು ಪಿ ಕೆ ಫ್ಯಾಮಿಲಿ ಅವರು ಹೇಳ್ತಾ ಇದ್ದಾರೆ ನಮಗೆ ಆಸೆ ಇದೆ ಅಂತ ಹೇಳಿದ್ದು ಅನಿಲ್ ಬಾ, ಖಂಡಿತ. ಸೊ ನಿಮ್ಮ ಆಸೆಗೆ ಯಾವತ್ತೂ ನಾನು ಚಿರಋಣಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಖಂಡಿತ. ನಿಮ್ಮ ಆಶೀರ್ವಾದ, ನಿಮ್ಮ ಒಂದು ಕೃಪೆ, ನಿಮ್ಮೆಲ್ಲರೂ ಪ್ರೋತ್ಸಾಹ ಇದ್ದರೆ ಖಂಡಿತ. ಸೊ ನೀವೇ ಹೀರೋ ಆಗ್ಬೋದು, ಹೀರೋಯಿನ್ ಆಗ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಯಾಕೆಂದರೆ ಇಲ್ಲಿ ನನ್ನ ಹಣೆಬರ ನಾನು ನೋಡ್ಕೊಂಡಿಲ್ಲ. ಸೊ ಆಸೆ ಅನ್ನೋದು ಮನುಷ್ಯನಿಗೆ ಎಲ್ಲರಿಗೂ ಸಹಜ, ನನಗೂ ಆಸೆಗಳು ಇರುತ್ತೆ. ಆದರೆ ಇನ್ನೊಂದು, ನಿರಾಸೆ ಆಗಬಾರ್ದಂಥ ಆಸೆಗಳನ್ನು ಒಂದು ಕಡೆ ಬದಿಗೊತ್ತಿ ಹೋಗ್ತಾ ಇದ್ದೀನಿ ಅಷ್ಟೇ. ಇನ್ನೊಂದು, ಆಸೆಗಳು ಪ್ರತಿಯೊಬ್ಬನಿಗೂ ಇರುತ್ತೆ. ಒಂದು ಹುಟ್ಟಿದ ಒಂದು ಮಗುವು ಕೂಡ ಆಸೆ ಇರುತ್ತೆ, ಪ್ರತಿಯೊಂದು ಜೀವಿ ರಾಶಿಗಳಿಗೆ ಆಸೆ ಇರುತ್ತೆ. ಬಟ್ ಆಸೆ ಇದೆ ಅಂತ ಅಂದ್ಕೊಂಡು ನಾವು ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಹೋದರೆ ನಿರಾಸೆ ಆದರೆ ತುಂಬಾ ಲೈಫಲ್ಲಿ ಆರ್ಟ್ ಮಾಡ್ಕೋತೀವಿ ನಾವು. ಹಾಗಾಗಿ ಹೆಂಗೆಂಗೆ ಬರುತ್ತೋ ಹಂಗಂಗೆ ರಿಸೀವ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಅನ್ನೋದು ನನ್ನ ಒಂದು ಲೈಫಲ್ಲಿ, ಅಂದರೆ ಅದನ್ನು ಅಡಾಪ್ಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಕೂಡ. ಮತ್ತು ಪಿ ಕೆ ಫ್ಯಾಮಿಲಿ ಅವರು ಹೇಳ್ತಾ ಇದ್ದಾರೆ ನಮಗೆ ಆಸೆ ಇದೆ ಅಂತ ಹೇಳಿದ್ದೀನಿ. ಓಕೆ ಓಕೆ, ತುಂಬಾ ಖುಷಿ ಆಯಿತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಕೂಡ. ಬಾರು ಸೂಪರ್ ಲಾಕ್ಸ್ ಅವರು ಕೂಡ ಬಂದರು, ಹಾಯ್ ಬ್ರದರ್ ಅಂತ ಹೇಳಿ. ಹಾಯ್ ಬಾರು ಸೂಪರ್ ಲಾಕ್ಸ್ ಅವರು, ವೆಲ್ಕಮ್ ಟು ಮಾಲೇಷ್ಟಿನ್. ತುಂಬ ಖುಷಿ ಆಯಿತು ನೀವು ಕೂಡ ಬಂದಿದ್ದೀನಿ, ನಿಮಗೂ ಸ್ವಾಗತ, ಸುಸ್ವಾಗತ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮಗೂ ಶುಭ ಸಂಜೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವೆಲ್ಕಮ್ ಟು ಮೈ ಲೈವ್ ಸ್ಟ್ರೀಮ್, ಗುಡ್ ಈವ್ನಿಂಗ್ ಟು ಯು, ಊಟ ಆಯ್ತಾ ಅಂತ ಕೇಳ್ಬೋದು ನಾನು ಕೂಡ. ಇವತ್ತಿನ ನೇರ ಪ್ರಸಾರದ ಒಂದು ಟಾಪಿಕ್ ಏನಂದರೆ ಕನ್ನಡ ಚಿತ್ರರಂಗದಲ್ಲಿ ಬೇಡಿಕೆಯ ನಟ ಯಾರು, ಜಾಸ್ತಿ ಬೇಡಿಕೆಯ ನಟ ಯಾರು, ಹೂ ಇಸ್ ಡಿಮ್ಯಾಂಡ್ ಆ್ಯಕ್ಟರ್ ಇನ್ ಕನ್ನಡ ಫಿಲಮ್ ಇಂಡಸ್ಟ್ರಿ. ಸೊ ನಿಮ್ಮ ಅಭಿಪ್ರಾಯಗಳು ಇದ್ದರೆ ಏನಾದರೂ ತಿಳಿಸ್ಕೊಡಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ.